ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಶೋಭಾ ಕರಂದ್ಲಾಜೆ ಅವರು ಇತ್ತೀಚೆಗೆ ಕೆಲವು ಹಿಂದೆ ಭಾರಿ ಸುದ್ದಿಯಲ್ಲಿದ್ದರು ರಾಜ್ಯಾಧ್ಯಕ್ಷರಾಗ್ತಾರಂತೆ ರಾಷ್ಟ್ರ ರಾಜಕಾರಣದಿಂದ ದೂರ ಸರಿತಾರಂತೆ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆಯಾದರೆ ಬಣ ಬಡೆದಾಟಗಳು ದೂರ ಆಗುತ್ತಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಮಾರ್ಗದರ್ಶನವೂ ಮತ್ತೆ ಸಿಗುತ್ತೆ ಹೀಗೆ ಅಂತೆ ಕಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು ಆದ್ರೆ ಶೋಭಾ ಕರಂದ್ಲಾಜೆ ಅವರ ಹೆಸರಿನ ಜಾಗ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀವು ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಚೀನೀ ಸಿರಿಧಾನ್ಯಗಳ ಹಾಲು ಬಿ ವೈ ವಿಜಯನ್ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು ಇಷ್ಟಾದರೂ ಕೂಡ ಶೋಭಾ ಕರಂದ್ಲಾಜೆ ಅವರು ತಮ್ಮ ಕ್ಷೇತ್ರವನ್ನ ಬದಲಿಸುತ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರವನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕಾಗುತ್ತದೆ ರವಿ ಅವರು ಸೇರಿದಂತೆ ಕೆಲವರ ಹೆಸರು ಬರ್ತಾ ಇದೆ ಸಾಕಷ್ಟು ಚರ್ಚೆಗಳಿತ್ತು ಆದರೆ ಎಲ್ಲಕ್ಕೂ ಉತ್ತರವನ್ನು ಕೊಡೋ ಪ್ರಯತ್ನದ ಮೂಲಕ ಊಹಾಪೋಹಗಳಿಗೆ ಫುಲ್ ಸ್ಟಾಪನ್ನು ಹಾಕುವ ಪ್ರಯತ್ನವನ್ನು ಇದೀಗ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ ಎಸ್ ನನ್ನ ಹೆಸರು ನಾಲ್ಕೈದು ಕ್ಷೇತ್ರಗಳಲ್ಲಿ ಕೇಳಿ ಬರುತ್ತಿದೆ ಆದರೆ ನಾನು ನನ್ನ ಕ್ಷೇತ್ರವನ್ನು ಬದಲಿಸೋದಿಲ್ಲ ಇಲ್ಲಿನ ಜನ ನನ್ನನ್ನು ಗೆಲ್ಲಿಸಿದ್ದಾರೆ ನನ್ನನ್ನು ಒಪ್ಪಿಕೊಂಡಿದ್ದಾರೆ ನನ್ನ ಅಪ್ಪಿಕೊಂಡು ಗೆಲುವನ್ನು ತಂದುಕೊಟ್ಟಿದ್ದಾರೆ ನಾನು ಕೇಂದ್ರ ಸಚಿವೆ ಆಗೋಕೆ ಉಡುಪಿ ಚಿಕ್ಕಮಗಳೂರು ಜನರೇ ಕಾರಣ ಯಾರು ಬೇಕಾರು ಪಕ್ಷ ಬಿಟ್ಟು ಜಯಪ್ರಕಾಶ್ ಹೆಗ್ಡೆ ಅವ್ರ ಬಗ್ಗೆ ಪರೋಕ್ಷವಾಗಿ ಮಾತಾಡ್ತಾ ಏನು ಆಗಲಿ ಆದರೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದಷ್ಟೇ ಬಿ ಜೆ ಪಿಗರ ಎಲ್ಲರ ಸಂಕಲ್ಪ ವೈಯಕ್ತಿಕವಾಗಿ ಒಬ್ಬರ ನಡುವೆ ಒಬ್ಬರಿಗೆ ಒಂದಷ್ಟು ಬೇಸರಗಳು ಮನಸ್ತಾಪಗಳು ಏನೇ ಇದ್ದರೂ ನರೇಂದ್ರ ಮೋದಿ ಅಂತ ಬಂದಾಗ ಯಾವುದು ಕೌಂಟ್ ಆಗಲ್ಲ ಎದುರಾಳಿಗಳೆಲ್ಲ ಧೂಳಿಪಟ ಮೋದಿಯವರಿಂದ ಹ್ಯಾಟ್ರಿಕ್ ಸಾಧನೆ ಫಿಕ್ಸ್ ಇದು ಶೋಭಾ ಕರಣ್ಲಾಜಿ ಅವರು ಹೇಳ್ತಿರುವಂಥ ಮಾತು ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷೇತ್ರವನ್ನು ಬದಲಾಯಿಸೋದಿಲ್ಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕಾಗಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಅದೇ ಅಭಿವೃದ್ಧಿ ಕೆಲಸಗಳನ್ನು ಇಟ್ಟುಕೊಂಡು ನಾನು ಜನರ ಮುಂದೆ ಮತ್ತೆ ಹೋಗ್ತೀನಿ ಅನ್ನುವಂತೆ ಘಂಟಾಘೋಷವಾಗಿ ಮಾತನಾಡಿದ್ದಾರೆ ಅಲ್ಲಿಗೆ ಬೆಂಗಳೂರು ಉತ್ತರಕ್ಕೆ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ ಸದಾನಂದ ಗೌಡರ ಕ್ಷೇತ್ರಕ್ಕೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ವೀಕ್ಷಕರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು ಹಾಗಾದರೆ ಈ ಬಾರಿ ಏನಾಗುತ್ತೆ ಬಿ ಜೆ ಪಿಯ ಲೆಕ್ಕಾಚಾರ ಶೋಭಾ ಕರಂದ್ಲಾಜೆ ಅವರು ಅಲ್ಲೇ ಸ್ಪರ್ಧಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಉಳಿದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾಗ್ತಾರಾ ಅಥವಾ ಎಸ್ಪೆಷಲ್ ಚಿಕ್ ಚಿಕ್ಕಮಗಳೂರು ಭಾಗದ ಮತದಾರರು ನಿಮ್ಮ ಅಭಿಪ್ರಾಯನ ತಿಳಿಸಿ ಸಿಟಿ ರವಿಯವ್ರ ಮುಂದೆ ಏನು ಮಾಡಬೇಕು ಧನ್ಯವಾದಗಳು